ವೆಲ್ಕಮ್ ಟು ಗೀತಾ ಸವಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ವಾಟರ್ಮೆಲನ್ ಜ್ಯೂಸ್ ಮೂರು ಥರ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಒಂದೇ ವಾಟರ್ಮೆಲನಿಂದ ಮೂರು ಡಿಫ್ರೆಂಟಾಗಿ ತುಂಬ ಟೇಸ್ಟಿ ಆ್ಯಂಡ್ ಸಿಂಪಲಾಗಿ ಯಾವ ಥರ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ. ಈ ಬಿಸಿಲು ಕಾಲದಲ್ಲಿ ಈ ಥರ ತಣ್ಣ ತಣ್ಣಗೆ ಮಾಡ್ಕೊಂಡು ಕುಡಿತಾ ಇದ್ದರೆ ಆಹಾ, ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವಿಡಿಯೋನೂ ಮಿಸ್ ಮಾಡ್ಕೊಳ್ಳದೆ ನೀವು ವಾಚ್ ಮಾಡ್ಬೋದು. ಈಗ ಈ ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ಮೆಲನ್ ಜ್ಯೂಸಸ್ ಯಾವ ಥರ ಮಾಡಬೇಕು ಅಂತ ಒಂದೊಂದಾಗಿ ನೋಡ್ಕೊಂಬಂದ್ಬಿಡೋಣವಾ? ಬನ್ನಿ, ಫಸ್ಟಿಗೆ ನಾನು ಈ ಥರ ಅರ್ಧ ವಾಟರ್ಮೆಲನ್ ತೊಗೊಂಡಿದ್ದೀನಿ. ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಈ ವಾಟರ್ಮೆಲನ್ನ ಅರ್ಧದಲ್ಲಿ ಅರ್ಧ ಈ ಥರ ಚಿಕ್ಕ ಪೀಸಸ್ ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ತೆಳ್ಳಗೆ ಬಂದರೆ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೋಬೇಕು. ತುಂಬ ಚಿಕ್ಕ ಚಿಕ್ಕ ಪೀಸಸ್ ಮಾಡಿಕೊಂಡ್ರೆ ಕುಡಿಬೇಕಾದ್ರೆ ಬಾಯಲ್ಲಿ ತಗಲ್ತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವ ಪ್ರೊಸೀಜರ್ ಇಷ್ಟ ಆದರೆ ಆ ಥರ ಮಾಡ್ಕೊಳ್ಳಿ. ನಾನು ಈ ಥರ ಕಟ್ ಮಾಡ್ತಿದ್ದೀನಿ. ನಿಮಗೆ ಇನ್ನೂ ಈಸಿ ಮೆಥಡ್ ಗೊತ್ತಿದ್ರೆ ಅದೇ ಥರನೇ ಕಟ್ ಮಾಡ್ಕೊಳ್ಳಿ. ಈ ವಾಟರ್ಮೆಲನ್ ಎಲ್ಲ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಮೇಲೆ ಇದರಲ್ಲಿರೋ ಬೀಜ ಎಲ್ಲ ತೆಕ್ಕೊಂಡ್ಬಿಡಬೇಕು. ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಇತ್ತು ಅಂತಂದರೆ ಈ ಥರ ಸ್ಪೂನಿನ ಸಹಾಯದಿಂದ ಸ್ವಲ್ಪ ಕಟ್ ಮಾಡ್ಕೊತ ಇನ್ನೂ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಸಣ್ಣಗೆ ಬಂದರೆ ಅಷ್ಟು ಸಣ್ಣಗೆ ಪೀಸಸ್ ಮಾಡ್ಕೋಬೇಕು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಸಣ್ಣಗಾಗಿದೆ ನೋಡಿ. ಈ ಥರ ಮಾಡಿ ಇಟ್ಕೊತಿದ್ದೀನಿ. ಈಗ ಇದಕ್ಕೆ ಎರಡು ಸ್ಪೂನಷ್ಟು ಸಕ್ಕರೆ ಹಾಕೊತಿದ್ದೀನಿ. ವಾಟರ್ಮೆಲನ್ ಜಾಸ್ತಿ ಸ್ವೀಟ್ ಇದ್ದರೆ ಇಷ್ಟೇ ಸಾಕಾಗುತ್ತೆ, ಕಡಿಮೆ ಸ್ವೀಟ್ ಇದ್ದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೋಬೇಕು. ಈಗ ಇದಕ್ಕೆ ನೆನೆಸ್ಕೊಂಡಿರೋ ಸಬ್ಜಾ ಸೀಡ್ಸ್ ಹಾಕೊತಿದ್ದೀನಿ. ನಾನು ಒಂದು ಅರ್ಧ ಗಂಟೆ ಮುಂಚೆ ಈ ಥರ ನೆನೆಸಿಟ್ಕೊಂಡಿದ್ದೆ. ಈ ಸಬ್ಜಾ ಸೀಡ್ಸನ್ನು ಎರಡು ಸ್ಪೂನಷ್ಟು ಹಾಕೊತಿದ್ದೀನಿ. ಈಗ ಇದಕ್ಕೆ ಎರಡು ಕಪ್ನಷ್ಟು ಹಾಲು ಹಾಕೊತಿದ್ದೀನಿ. ಈ ಹಾಲನ್ನ ಬಿಸಿ ಮಾಡಿ ತಣ್ಣಗಾದಮೇಲೆ ಫ್ರಿಡ್ಜಲ್ಲಿ ಇಟ್ಕೊಂಡು ಹಾಕೊತಿರೋದು. ಈ ಥರ ತಣ್ಣ ತಣ್ಣಗೆ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಎರಡು ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಹಾಕೊತಿದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ವಾಟರ್ಮೆಲನ್ ಮಿಲ್ಕ್ ಶೇಕ್ ಅಥವಾ ವಾಟರ್ಮೆಲನ್ ಜ್ಯೂಸ್ ಯಾವುದಾದ್ರೂ ಅನ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಆಮೇಲೆ ಸರ್ವ್ ಔಟ್ ಮಾಡ್ಕೊಂಬಿಡೋಣ. ಈಗ ಸೆಕೆಂಡ್ ಒಂದು ತೋರಿಸ್ತೀನಿ. ನೋಡಿ, ನಾನು ವಾಟರ್ಮೆಲನ್ 2 ಕಪ್ಸಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊತಿದ್ದೀನಿ. ಇದು ಬೀಜ ತೆಗೆಯೋ ಅವಶ್ಯಕತೆ ಏನೂ ಇಲ್ಲ. ಈಗ ಇದಕ್ಕೆ ಎರಡು ಸ್ಪೂನಷ್ಟು ಸಕ್ಕರೆ ಹಾಕೊತಿದ್ದೀನಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ನಿಂಬೆಹಣ್ಣಿನ ರಸ ಹಾಕೊತಿದ್ದೀನಿ, ಇದಕ್ಕೆ ಸ್ವಲ್ಪ ಉಪ್ಪು. ಈಗ ಇದನ್ನೆಲ್ಲದನ್ನು ನೀಟಾಗಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಂಬಿಟ್ಟು ಇದನ್ನು ಫಿಲ್ಟರ್ ಮಾಡ್ಕೊಂಬಿಡ್ಬೇಕು. ನೋಡಿ, ನನಗೆ ಇಷ್ಟು ಜ್ಯೂಸ್ ಬಂದಿದೆ. ಈಗ ಈ ವಾಟರ್ಮೆಲನ್ ಜ್ಯೂಸಿಂದ ನಾವು 2 ಟೈಪ್ಸ್ ಮಾಡ್ಕೋಬೋದು. ಫಸ್ಟ್ ಟೈಪು, ಒಂದು ಗ್ಲಾಸಲ್ಲಿ ಒಂದು 4-5 ಐಸ್ ಕ್ಯೂಬ್ಸ್ ತೊಗೊತಿದ್ದೀನಿ. ಈಗ ಈ ವಾಟರ್ಮೆಲನ್ ಜ್ಯೂಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಟೇಸ್ಟಿ ಟೇಸ್ಟಿ ವಾಟರ್ಮೆಲನ್ ಜ್ಯೂಸ್ ಸರ್ವ್ ಔಟ್ ಮಾಡ್ಕೊಂಬಿಡೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಖಂಡಿತ ನೀವು ಟ್ರೈ ಮಾಡಿ. ನೀವು ಟ್ರೈ ಮಾಡಿಬಿಟ್ಟು ನಿಮ್ಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ಇದೇ ಜ್ಯೂಸ್ ಯೂಸ್ ಮಾಡ್ಕೊಂಬಿಟ್ಟು ಸೆಕೆಂಡ್ ಟೈಪ್ ಯಾವ ಥರ ಮಾಡ್ಕೊಳ್ಳೋದು ತೋರಿಸ್ತೀನಿ. ಒಂದು ಗ್ಲಾಸಲ್ಲಿ ಒಂದು 4-5 ಐಸ್ ಕ್ಯೂಬ್ಸ್ ಹಾಕೊತಿದ್ದೀನಿ, ಒಂದು ಹಸಿ ಮೆಣಸಿನಕಾಯಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಿದ್ದೀನಿ, ಒಂದು 1/4 ಸ್ಪೂನಷ್ಟು ಉಪ್ಪು, ಸಬ್ಜಾ ಸೀಡ್ಸ್ನ 2 ಸ್ಪೂನ್ ಹಾಕೊತಿದ್ದೀನಿ. ಇದು ಅರ್ಧ ಗಂಟೆ ಮುಂಚೆ ನೆನೆಸ್ಕೊಂಡಿದ್ದೆ, ಈಗ ಇದನ್ನು ಹಾಕೊತೀನಿ. ಈಗ ಇದರಲ್ಲಿ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿರೋ ವಾಟರ್ಮೆಲನ್ ಜ್ಯೂಸನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋದು. ನೋಡಿ, ಇದು ಸ್ವಲ್ಪ ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಖಾರವಾಗಿ ಚಟ್ಪಟ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಗಾರ್ನಿಷಿಂಗೆ ಈ ಥರ ಮೆಣಸಿನಕಾಯಿ ಇಟ್ಟು ಕೊತ್ತಂಬರಿ ಇಟ್ಟು ರೆಡಿ ಮಾಡಿದ್ದೀನಿ. ನಾವು ಫಸ್ಟ್ ಮಾಡ್ಕೊಂಡಿರೋ ವಾಟರ್ಮೆಲನ್ ಮಿಲ್ಕ್ ಶೇಕ್ ಇದೆ ಅಲ್ವಾ, ಅದನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ. ಒಂದು 4 ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಅದನ್ನೆಲ್ಲ ಈ ಗ್ಲಾಸಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸರ್ವ್ ಔಟ್ ಮಾಡ್ಕೊಂಬಿಡೋದು. ನೋಡಿದ್ರೆ ಮೂರು ಥರದ್ದು ವಾಟರ್ಮೆಲನ್ ಜ್ಯೂಸ್ ತುಂಬಾ ಈಸಿ ಅಲ್ವಾ? ಇದ್ರ ಮೇಲೆ ಸ್ವಲ್ಪ ಗಾರ್ನಿಷಿಂಗೋಸ್ಕರ
ಡ್ರೈ ಫ್ರೂಟ್ಸ್ ಹಾಕ್ಕೊತಿದ್ದೀನಿ, ಸ್ವಲ್ಪ ವಾಟರ್ಮೆಲನ್ ಪೀಸಸ್ನು ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಇದ್ರ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಆದರೂ ಹಾಕ್ಕೋಬೋದು. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಕುಡಿಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರೆ ಅಲ್ವಾ ತುಂಬ ಈಸಿ ಅಲ್ವಾ ವಾಟರ್ಮೆಲನ್ ಜ್ಯೂಸಸ್ ರೆಡಿ ಮಾಡ್ಕೊಳ್ಳೋದು. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನಿಂಬೆಹಣ್ಣು, ಉಪ್ಪು, ಸಕ್ಕರೆ ಯಾವುದಾದ್ರೂ ಹಾಕ್ಕೊಂಬಿಟ್ಟು ಈ ಥರ ರೆಡಿ ಮಾಡ್ಕೊಂಬಿಡ್ಬೋದು. ಫ್ರೆಂಡ್ಸ್, ನೀವು ಖಂಡಿತ ಮನೇಲಿ ಈ ಥರ ಟ್ರೈ ಮಾಡಿಬಿಟ್ಟು ನಿಮಗೆ ಯಾವ್ದು ಇಷ್ಟ ಆಯಿತು, ನಿಮ್ಮ ಮನೆಯವ್ರಿಗೆಲ್ಲರಿಗೂ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಸಮ್ಮರ್ ಸ್ಪೆಷಲ್ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.